सक्करे नगरी मंड्य जिले अमानवीय घटने नडेदिदे अंतने हेळबहुदु। कुरिगाहि बालकननु मरके कट्टि हाकि दौर्जन्य वेसगिदारे। श्रीरंगपट्टण तालूकिन केआरएस बळि घटने नडेदिदे। जमीनिन मालिक हर्ष एंब व्यक्ति दौर्जन्य वेसगिदारे। तन्न जमीनिगे कुरिगळन्नु बिट्ट एन्नुव उद्देशदिंदागि मरके कट्टि हाकिदारे। बालकननु कट्टि हाकिरुवुदन्न कंडु ಸ್ಥಳೀಯರು ನೆರವಿಗೆ ಧಾವಿಸಿದರು। ಪೊಲೀಸರೊಂದಿಗೆ ಸ್ಥಳಕ್ಕೆ ಆಗಮಿಸಿ ಬಾಲಕನ ರಕ್ಷಣೆಯನ್ನು ಮಾಡಿದ್ದಾರೆ। ಆರೋಪಿ ಹರ್ಷ ವಿರುದ್ಧ ಕೆಆರ್ಎಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ನಮ್ಮ ಹೋಟಲ್ ನಮ್ಮ ಹೋಟಲ್ ಪ್ರಾಪರ್ಟಿ ಇಲ್ಲಿ ಹುಡುಗನ ಕಟಾಕ್ ಬಿಟ್ ಹೋಗಿದಿರಲ್ಲ ನನ್ನ ಜಮೀನು ನಾನು ಕಟಾಕ್ ಇದೀನಿ ನೀವು ನಡೆಸ್ತಾ ಇರೋದು ನಾವು ಅಲ್ಲಿ ಇನ್ನ ಯಾರು ನಿಮಗೆ ಗೊತ್ತಿಲ್ಲ ನನಗೆ ಕರ್ಸಿ ಇನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ। ಪ್ರಸನ್ನ ಇದೀಗ ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆಯಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ। ಕುರಿಗಾಹಿ ಬಾಲಕನನ್ನ ಮರಕ್ಕೆ ಕಟ್ಟಿ ಹಾಕಿ ದೌರ್ಜನ್ಯ ಎಸಗಿದ್ದಾರೆ। ಯಾವ ಕಾರಣದಿಂದಾಗಿ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ದಾರೆ ಇದರ ವಿರುದ್ಧ? ಹೌದು ಪುಣ್ಯ, ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿಂದು ಈ ರೀತಿಯಾದಂತ ಒಂದು ಅಹಾನಿಯ ಘಟನೆ ಕೂಡ ನಡೆದಿರುವಂತದ್ದು। ಏನು ಕುರಿಕಾಯಿ ಬಾಲಕನನ್ನ ಆ ಮರಕ್ಕೆ ಕಟ್ಟಿ ಹಾಕಿ ಜಮೀನು ಮಾಲೀಕನ ಈಗ ದೌರ್ಜನ್ಯವನ್ನ ಮಾಡಿರುವಂತ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು। ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬಳಿ ಈ ರೀತಿಯಾದಂತ ಘಟನೆ ಕೂಡ ಜರುಗಿದೆ। ತಮ್ಮ ಜಮೀನಿನಲ್ಲಿ ಹರ್ಷ ಎಂಬ ವ್ಯಕ್ತಿ ಬಾಲಕನ ಮೇಲೆ ಈಗ ದೌರ್ಜನ್ಯವನ್ನ ಕೂಡ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ। ಏನೋ ಒಂದು ಕುರಿಗಳನ್ನ ಜಮೀನಿನಲ್ಲಿ ಮೇಯಲು ಬಿಟ್ಟ ಎಂಬ ಒಂದು ಕಾರಣಕ್ಕೆ ಈ ಬಾಲಕನನ್ನ ಮರಕ್ಕೆ ಕಟ್ಟಿ ಹಾಕಿ ದಳಿಸಿರುವಂತ ಘಟನೆ ಕೂಡ ನಡೆದಿರುವಂತದ್ದು। ನಂತರದಲ್ಲಿ ಸ್ಥಳೀಯರು ಸಮಾಜ ಸೇವಕರು ಧಾವಿಸಿ ಈ ಒಂದು ಸುದ್ದಿಯನ್ನ ಕೂಡ ಪೊಲೀಸರಿಗೆ ಮುಟ್ಟಿಸಿ ಪೊಲೀಸರು ಬಂದು ಬಾಲಕನನ್ನ ಈಗ ರಕ್ಷಣೆಯನ್ನ ಕೂಡ ಮಾಡಿರುವಂತದ್ದು। ಆರೋಪಿ ವಿರುದ್ಧ ಪ್ರಕರಣವನ್ನ ಕೂಡ ಈಗ ಒಂದು ಕೆಆರ್ಎಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲು ಮಾಡ್ಕೊಂಡು ಬಾಲಕನನ್ನ ಕೂಡ ಈಗ ರಕ್ಷಣೆಯನ್ನ ಕೂಡ ಮಾಡಿರುವಂತದ್ದು ಪುಣ್ಯ। ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ।